ಎಸ್ ಟೀಲ್ ಸ್ಪೀಕಿಂಗ್. ನಿನಗೆ ಇನ್ನೆರಡೇ ದಿನ ಟೈಮು. ರೇ ಎರಡು ದಿನ ಟೈಮ್ ಯಾಕ್ರಿ, ಬರೀ 2 hours ಟೈಮ್ ಕೊಡ್ರಿ, ನಿಮ್ ಕೆಲಸ ಮುಗ್ದಿರುತ್ತೆ. ಏ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಎಲ್ಲ ನಮ್ಮ ಅಣ್ಣ ತಲೆ ಕೆಡಿಸ್ಕೋತಾನೆ. ಓಕೆ ಡೀಲ್, ಓಕೆ. ಏನಂತಪ್ಪ ಅಣ್ಣ, ಆ ಕೆಲಸ ನೀನು ಡಿಲೇ ಮಾಡ್ತಾ ಇರೋದ್ರಿಂದ ಆ ನನ್ನ ಮಗನಿಗೆ ಬಿ ಪಿ ಜಾಸ್ತಿ ಆಗಿ ಅಮ್ಮ ಅಪ್ಪ ಮದರ್ ಸಿಸ್ಟರ್ನೆಲ್ಲ ಕರೀತಾವನೆ, ಏನು ಮಾಡಲಿ? ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ಎರಡಮ್ಮ, ಎರಡಕ್ಕ, ಎರಡು ತಂಗಿ ನಿಟ್ಕೊಂಡ್ರಾಯ್ತು, ಡ್ಯುಯಲ್ ಸಿಮ್ ಥರ. ಇದೆಲ್ಲ ನಮ್ಮ ಗೌಡ್ರ ಭಾಷೆ ಕಣಯ್ಯ, ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಆಯ್ತು ಬಿಡಪ್ಪ. ಇದೇನಾ ಫ್ಲೇವರ್? ನಮಸ್ಕಾರ ಸಾಹೇಬ್ರೆ, ನನಗೆ ಒಂದು ಸೈನ್ ಆಗಬೇಕಾಗಿತ್ತು. ಆ್ಯಕ್ಚುಲಿ ನಾನು ಎರಡು ಪಾರ್ಟಿಗಳ ಮಧ್ಯ ಇರ್ತೀನಿ. ತಮ್ದೇನು ಅಂತ ಹೇಳಿದ್ರೆ. ಸತೀಶ್ ಬಂದೆ ಸರ್. ಸರ್ ಇವರ ನಾಚೆ ಕಳಿಸು, ಇದೆಲ್ಲ ಸಾರ್ಗೆ ಇಷ್ಟ ಆಗಲ್ಲ. ನಡೀರಿ ಸರ್, ನಡೀರಿ ಸರ್. ಇರಪ್ಪ, ಬಡೆಮಿಯ ಚೋಟೆಮಿಯ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸರ್. ನಾನು ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ, ದಯವಿಟ್ಟು ಒಂದು ಸೈನ್ ಹಾಕ್ಬಿಡಿ, ನಂಗೆ ತುಂಬ ಹೆಲ್ಪ್ ಆಗ್ಬಿಡುತ್ತೆ ಸರ್. ದಯವಿಟ್ಟು ನಡೀರಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಬಾಯ್ ಬಾಯ್. ಥ್ಯಾಂಕ್ಸ್. ಯಾರೀ ನೀವು? ಮಿನಿಸ್ಟರ್ ಫೋನ್ ಮಾಡಿದ್ರಲ್ಲ ಸರ್, ಈ ಫೈಲ್ ವಿಚಾರವಾಗಿ ಕಾರಾಂತರಿಗೆ ಒಂದು ಮಾತು ಹೇಳಬೇಕಾಗಿತ್ತು. ಈ ಫೈಲಲ್ಲಿ ಏನಿದೆ ಅಂತ ನೀನೇನಾದ್ರು ಗೊತ್ತಿದೆಯೇ? ಹಾ, ಜೀವನದಲ್ಲಿ ಬದುಕಬೇಕು ಅಂತ ಈ ರೀತಿ ಶಾರ್ಟ್ ಕಟ್ಗಳನ್ನ ಆಯ್ಕೆ ಮಾಡ್ಕೋಬೇಡ. ಅಲ್ಲ ಸರ್, ಅದು ನೋಡಯ್ಯ, ಕಷ್ಟಪಟ್ಟು ದುಡಿಬೇಕು. ಯಾವನ ಕಳಿಸ್ದ ಅನ್ಬಿಟ್ಟು ಕಮಿಷನ್ ಆಸೆಗೆ ನನ್ನ ಮುಂದೆ ಬಂದು ನಿಂತ್ಕೊಂಡಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಅಲ್ಲ ಸರ್, ಅದು ಶಟ್ ಅಪ್, ನನ್ನ ಬಾಯನ್ನ ಹೊಲಸ್ ಮಾಡಬೇಡ. ಟೇಕ್ ದಿಸ್ ಅಂಡ್ ಗೆಟ್ ಔಟ್.